ಹಲೋ ಎವ್ರಿವನ್, ವೆಲ್ಕಮ್ ಟು ಮಿನಿಟ್ ಸ್ಟೋರಿ. ಈ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅಂದ್ರೆ, ಹೌ ಟು ಸರ್ವೈವ್ ಅನ್ ಆಸಿಡ್ ಅಟ್ಯಾಕ್. ಅಂದ್ರೆ ನಿಮಗೆ ಯಾವಾಗಾದ್ರೂ ಎಲ್ಲಾದ್ರೂ ಆಸಿಡ್ ಅಟ್ಯಾಕ್ ಆದಾಗ, ಇಲ್ಲ ನಿಮ್ಮಿಂದ ಯಾರಿಗಾದ್ರೂ ಆಸಿಡ್ ಅಟ್ಯಾಕ್ ಆದ್ರೆ ಅವರನ್ನ ಹೆಂಗೆ ತುಂಬಾ ಗಾಯಗಳಾಗದೆ ಕಾಪಾಡೋದು ಅಂತ. ಫಸ್ಟ್ ನೀವು ಮಾಡಬೇಕಾಗಿದ್ದಲ್ಲ, ಯಾರು ಆಸಿಡ್ ಅಟ್ಯಾಕ್ ಇಂದ ಅಟ್ಯಾಕ್ ಆಗಿರ್ತಾರೋ ಅವ್ರ ಮೇಲಿಂದ ಆಸಿಡ್ ನ ಸೆಪರೇಟ್ ಆಗಿ ತೆಗಿಬೇಕು. ಅದಕ್ಕೆ ನೀವು ಮಾಡಬೇಕಾಗಿದ್ದಲ್ಲ, ನಿಮ್ಮ ಹತ್ರ ಇರೋ ಫ್ರೆಶ್ ವಾಟರ್ ನ ಆಸಿಡ್ ಬಿದ್ದಿರೋ ಜಾಗದಲ್ಲಿ ಉಯ್ಬೇಕು. ಅದಕ್ಕೆ 1 ಲೀಟರ್ ಇಲ್ಲ 2 ಲೀಟರ್ ನೀರು ಸಾಕಾಗಲ್ಲ. ನಿಮ್ಮ ಅಕ್ಕಪಕ್ಕ ಇರೋ ಯಾವುದಾದ್ರೂ ಹೋಟೆಲ್ ಇಲ್ಲ ಬಿಲ್ಡಿಂಗ್ ಅಲ್ಲಿ ಕಂಪಲ್ಸರಿಯಾಗಿ ನೀರು ಸಿಕ್ಕೇ ಸಿಗುತ್ತೆ. ಅಲ್ಲಿಂದ ನಿಮ್ಮ ಕೈಲಿ ಎಷ್ಟು ನೀರು ಆಗುತ್ತೋ ಅಷ್ಟು ನೀರನ್ನ ತಂದು ಆಸಿಡ್ ಬಿದ್ದಿರೋ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ನೀರು ಹುಯ್ತಾ ಇರಬೇಕು. ಆಮೇಲೆ ಆಸಿಡ್ ಮುಖಾಂತರ ಅಟ್ಯಾಕ್ ಆಗಿರೋ ಅವ್ರ ಮೈಯಲ್ಲಿ ಯಾವುದಾದ್ರೂ ಮೆಟಲ್ ಇಲ್ಲ ರಬ್ಬರ್ ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ಹಾಕಿದ್ರೆ ಅದನ್ನ ಸೆಪರೇಟ್ ಆಗಿ ತೆಗಿಬೇಕು. ಯಾಕಂದ್ರೆ ಆಸಿಡ್ ಬಿದ್ದಿರೋ ಆ ಜಾಗದಲ್ಲಿ ಆ ಐಟಮ್ಗಳು ಏನಾದರೂ ಮೆಲ್ಟ್ ಆಗಿ ಅದರಿಂದ ಆಗೋ ಕೆಮಿಕಲ್ ರಿಯಾಕ್ಷನ್ ನ ಮುಖಾಂತರ ಅವ್ರಿಗೆ ಇನ್ನೂ ಗಾಯಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ. ಅದು ಬರೋವರೆಗೂ ನೀವು ಆಸಿಡ್ ಬಿದ್ದವ್ರ ಮೇಲೆ ಕಂಟಿನ್ಯೂಸ್ ಆಗಿ 60-70 ಲೀಟರ್ ಆಫ್ ಫ್ರೆಶ್ ವಾಟರ್ ನ ಉಯ್ಯಕಾದ್ರೆ ನೀವು ಅವರನ್ನ 80-90% ಆಫ್ ಆಸಿಡ್ ಬರ್ನ್ ಇಂದ ಕಾಪಾಡಬಹುದು.